सो हाय हेलो एल्लरिगू नमस्कार नानु निम्म प्रीतिय सुप्रीता श्रीनिवास एंड वेलकम बैक टू माय यूट्यूब चैनल। सो नानिवत्तु निम्गे ओंदु टिप हेळ्कोड्तिदीनि एनु अंतंद्रे तुंबा जनक्के डौट् इरुत्ते नम्म स्किन् टैप् यावुदु अंत नावु हेगे तिळ्कोळ्ळोदु अंत तुंबा जनक्के गोत्तिरल्ल। ನಮ್ಮದು ಆಯಿಲಿ ಸ್ಕಿನ್ನ ಅಥವಾ ಸೆನ್ಸಿಟಿವ್ ಸ್ಕಿನ್ನ ಅಥವಾ ಕಾಂಬಿನೇಷನ್ ಸ್ಕಿನ್ನ ಅಂತ ಗೊತ್ತಿರಲ್ಲ, ಯಾಕೆ ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಅಕಸ್ಮಾತ್ ನೀವು ಆಯಿಲಿ ಸ್ಕಿನ್ ಆದರೆ ನೀವು ಆಯಿಲಿ ಸ್ಕಿನ್ನಿಗೆ ಏನು ಪ್ರಾಡಕ್ಟ್ಸ್ ಬರುತ್ತೆ, ಮಾಯಿಶ್ಚರೈಸರ್ ಅಥವಾ ಟೋನರ್ ಸಿರಮ್ ಅದನ್ನು ಯೂಸ್ ಮಾಡಬೇಕು. ನೀವು ಡ್ರೈ ಸ್ಕಿನ್ ಆದರೆ ಅದ್ರ ಪ್ರಕಾರ ನೀವು ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಇವಾಗ ಆಯಿಲಿ ಸ್ಕಿನ್ ಇದ್ದು ನೀವು ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಿಮಗೆ ಪಿಂಪಲ್ಸ್ ಆಗ್ಬೋದು, ರ್ಯಾಷಸ್ ಆಗ್ಬೋದು, ಮುಖದಲ್ಲಿ ಬೇರೆ ಚೇಂಜಸ್ ಆಗ್ಬೋದು. ಸೊ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಯಾವುದು ನಿಮ್ಮ ಸ್ಕಿನ್ ಟೋನ್ ಅಥವಾ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ ಹೇಗೆ ತಿಳ್ಕೊಳೋದು ಅಂತ. ಸೊ ನಾನಿಲ್ಲಿ ನನಗೆ ಸಿಂಪಲ್ ಟಿಪ್ ಹೇಳ್ತೀನಿ ಏನು ಅಂತಂದರೆ, ಒಂದು ಟಿಶ್ಯೂ ಪೇಪರ್ನ ತಗೊಳ್ಳಿ, ಆಯಿತಾ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಮಾರ್ನಿಂಗ್ ಫೇಸ್ ವಾಶ್ ಮಾಡ್ಕೊಂಡು, ನೀವು ಫೇಸ್ ವಾಶ್ ಎಲ್ಲ ಯೂಸ್ ಮಾಡ್ತಿರೋ ಅಥವಾ ಯಾವುದೇ ಕ್ಲೆನ್ಸರ್ ಯೂಸ್ ಮಾಡ್ಕೊಂಡು ಫೇಸ್ ವಾಶ್ ಆದ ನಂತರ ಮುಖ ಎಲ್ಲ ಫುಲ್ ಡ್ರೈ ಆದಮೇಲೆ ಅರ್ಧ ಗಂಟೆ ಬಿಟ್ಟುಬಿಟ್ಟು ಒಂದು ಟಿಶ್ಯೂ ಪೇಪರ್, ವೆಟ್ ಟಿಶ್ಯೂ ಪೇಪರ್ ಅಲ್ಲ, ಡ್ರೈ ಟಿಶ್ಯೂ ಪೇಪರ್ನ ತಗೊಳ್ಳಿ. ಜಸ್ಟ್ ನಿಮ್ಮ ಟಿ ಝೋನ್, ಇದನ್ನ ಟಿ ಝೋನ್ ಅಂತ ಹೇಳ್ತಾರೆ, ಓಕೆ, ಈ ಟಿ ಝೋನ್ ಅಥವಾ ಇಲ್ಲಿ ಫೇಸ್ ಯಾವುದೇ ಕಡೆ ಆದರೂ ನೀವು ಜಸ್ಟ್ ಟ್ಯಾಬ್ ಮಾಡಿ. ಸೊ ನಾನಿಲ್ಲಿ ಫೇಸ್ ವಾಶ್ ಮಾಡಿದ್ದೀನಿ. ಫೇಸ್ ವಾಶ್ ಮಾಡಿ ಮುಖಕ್ಕೆ ಯಾವುದೇ ರೀತಿಯ ಮಾಯಿಶ್ಚರೈಸರ್ ಆಗಲಿ ಏನೂ ಅಪ್ಲೈ ಮಾಡಿಲ್ಲ, ಹಾಗೆ ಇದೆ ನನ್ನ ಮುಖ, ನ್ಯಾಚುರಲ್ ಆಗಿದೆ. ಸೊ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ಜಸ್ಟ್ ಈ ಥರ ಟ್ಯಾಬ್ ಮಾಡಿ, ಓಕೆನಾ. ಸೊ ನೋಡಿ ಕಾಣಿಸ್ತಿರ್ಬೋದು ನನ್ನ ಸ್ಕಿನ್ನಲ್ಲಿ ತುಂಬ ಆಯಿಲಿ ಇಲ್ಲ, ನಂದು ನಾರ್ಮಲ್ ಸ್ಕಿನ್, ನಾರ್ಮಲ್ ಸ್ಕಿನ್ ಟೋನ್, ಆಯಿತಾ. ನನಗೆ ಸ್ವಲ್ಪ ಹೊತ್ತು ಹೋಗ್ತಾ ಹೋಗ್ತಾ ಈ ಥರ ಮಧ್ಯಾಹ್ನ ಹೋದೊತ್ತು ಅಥವಾ ಬಿಸಿಲು ಟೈಮಲ್ಲಿ ಹೊರಗೆ ಹೋದಾಗ ನನಗೆ ಬರೀ ಟಿ ಝೋನಲ್ಲಿ ಮಾತ್ರ ಆಯಿಲ್ ಸೆಕ್ರೇಷನ್ ಆಗುತ್ತೆ, ಸ್ವಲ್ಪ ಆಯಿಲ್ ಬರುತ್ತೆ ಅಂತ. ತುಂಬ ಆಯಿಲಿ ಫೇಸು ಅಲ್ಲ ನನ್ನದು, ನಾರ್ಮಲ್ ಸ್ಕಿನ್ ಟೋನ್. ಈ ಥರ ಈ ಟಿಶ್ಯೂ ಪೇಪರಲ್ಲಿ ಯಾವುದೇ ರೀತಿ ಆಯಿಲ್ ಕಾಣಿಸ್ಲಿಲ್ಲ ಅಂತಂದರೆ ನಿಮ್ಮದು ನಾರ್ಮಲ್ ಸ್ಕಿನ್ ಟೋನ್, ಓಕೆನಾ. ಅಕಸ್ಮಾತ್ ಈ ಟಿಶ್ಯೂ ಪೇಪರಲ್ಲಿ ನಿಮಗೆ ಇಲ್ಲಿ ಇಲ್ಲಿ ಕೆನ್ನೆ ಹತ್ರ ಸ್ವಲ್ಪ ಆಯಿಲ್ ಆಯಿಲ್ ಇದ್ದು ತುಂಬ ಮುಖ ಹೇಳ್ತಾರಲ್ಲ ಎಣ್ಣೆ ಇದ್ರ ಥರ ಎಣ್ಣೆ ಹಚ್ಚಿದಿರ್ತಾರೆ, ಸೊ ಆ ಥರ ಇದಿದ್ದರೆ ನಿಮ್ಮದು ಆಯಿಲ್ ಸ್ಕಿನ್, ಆಯಿಲಿ ಸ್ಕಿನ್ ಟೋನ್ ಅಂತ ಅರ್ಥ. ಅಕಸ್ಮಾತ್ ಕಾಂಬಿನೇಷನ್ ಅಂತಂದರೆ ಸ್ವಲ್ಪ ಇಲ್ಲೋಡಿ ಟಿ ಝೋನ್, ಇಲ್ಲಿ ಮಾತ್ರ ನಿಮಗೆ ಆಯಿಲ್ ಸೆಕ್ರೇಷನ್ ಆಗುತ್ತೆ, ಇಲ್ಲೆಲ್ಲ ಡ್ರೈ ಇರುತ್ತೆ. ಸೊ ಅದನ್ನು ಕಾಂಬಿನೇಷನ್ ಸ್ಕಿನ್ ಟೋನ್ ಅಂತ ಹೇಳ್ತಾರೆ. ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಸ್ಕಿನ್ ಟೋನ್ ಇರುತ್ತೆ ಏನಂತಂದರೆ ಸೆನ್ಸಿಟಿವ್ ಸ್ಕಿನ್ ಟೋನ್ ಅಂತ. ಈ ಸೆನ್ಸಿಟಿವ್ ಸ್ಕಿನ್ ಟೋನಲ್ಲಿ ಏನಾಗುತ್ತೆ ಅಂತ ಅಂತಂದರೆ ನೀವು ಮುಖಕ್ಕೆ ಏನೇ ಹಚ್ಚಂಗಿರಲ್ಲ, ಕೆಲವರು ಇರ್ತಾರೆ ನೀವು ನೋಡಿರ್ಬೋದು ನಿಮ್ಮ ಫ್ರೆಂಡ್ಸ್ ಅಥವಾ ಯಾರು ರಿಲೇಟಿವ್ಸ್ ಯಾರಾದರೂ ಅಟ್ಲೀಸ್ಟ್ ಒಬ್ಬರಾದರೂ ಇರ್ತಾರೆ, ಅವರಿಗೆ ನಿಮ್ಮ ಸ್ಕಿನ್ ಮೇಲೆ ಒಂದು ಸೋಪು ಬೇರೆ ಚೇಂಜ್ ಮಾಡಿದ್ರೆ ಅವರಿಗೆ ತುಂಬ ಸೆನ್ಸಿಟಿವ್ ಇರುತ್ತೆ ಫೇಸ್, ಅವರಿಗೆ ಇಂಥ ಪ್ರಾಡಕ್ಟನ್ನೇ ಯೂಸ್ ಮಾಡಬೇಕು ಅಂತ ಇರುತ್ತೆ ಅವರು, ಅಥವಾ ಬೇರೆ ಪ್ರಾಡಕ್ಟ್ ಚೇಂಜ್ ಮಾಡಿದರೆ ಅವರಿಗೆ ಪಿಂಪಲ್ ಆಗೋದು, ರ್ಯಾಷಸ್ ಆಗೋದು, ಆ ಥರ ಆಗುತ್ತೆ. ಈ ಥರ ಸ್ಕಿನ್ ಅವ್ರನ್ನ ಸೆನ್ಸಿಟಿವ್ ಸ್ಕಿನ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಸ್ಕಿನ್ ಟೈಪ್ ಅವರು ಪ್ರಾಬ್ಲಮೆಟಿಕ್ ಸ್ಕಿನ್ ಅಂತಂದರೆ ತುಂಬ ಆಕ್ನೆ ಇರುತ್ತೆ, ಪಿಂಪಲ್ಸ್ ಇರುತ್ತೆ, ತುಂಬ ವರ್ಷಗಳಿಂದ ಇರುತ್ತೆ ಪಿಂಪಲ್ಸು ಮತ್ತು ಮಾರ್ಕ್ಸ್ ಇರುತ್ತೆ, ಅವರಿಗೆ ಪ್ರಾಬ್ಲಮೆಟಿಕ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಪ್ರಾಬ್ಲಮೆಟಿಕ್ ಸ್ಕಿನ್ನಲ್ಲೂ ತುಂಬ ವೆರೈಟೀಸ್ ಇರುತ್ತೆ ಅವರಿಗೆ, ಆಕ್ನೆ ಮತ್ತು ಪಿಂಪಲ್ಸ್ ತುಂಬಾ ಇರುತ್ತೆ. ಸೊ ನಾನು ಬರೀ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ತಿದ್ದೀನಿ ಅಂದರೆ ನಿಮ್ಮದು ಆಯಿಲಿ ಸ್ಕಿನ್ನ ಅಥವಾ ಕಾಂಬಿನೇಷನ್ ಸ್ಕಿನ್ನ, ಡ್ರೈ ಸ್ಕಿನ್ನ, ಈಗ ಸೆನ್ಸಿಟಿವ್ ಅಥವಾ ಆಕ್ನೆ ಪ್ರೋನ್ ಸ್ಕಿನ್ನ, ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ಫಸ್ಟ್ ತಿಳ್ಕೊಂಡು ಅದರ ಸೂಟಬಲ್ ಆಗುವಂತಹ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಯಿಲಿ ಸ್ಕಿನ್ಗೆ ಯಾವ ರೀತಿ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಹಾಗೆ ಡ್ರೈ ಸ್ಕಿನ್ ಅವರಿಗೆ ಯಾವ ರೀತಿ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಇದೇ ರೀತಿ ನಾನು ಮೇಕಪ್ ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ತೋರಿಸ್ಕೊಡ್ತಾ ಇರ್ತೀವಿ. ಸೊ ಇದೇ ರೀತಿ ತುಂಬ ವೀಡಿಯೋಸ್ಗೋಸ್ಕರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.
हाई हेलो एलू नमस्कार नानून निम्ब प्रीतिया सुप्रीता श्रीनिवास आंड वेलकम बैक टू मई यूट्यूब चानल सुप्रीता श्रीनिवास नानीवत वीडियो सिंपल टिप्स हेकोता ऐन अंतर निम्म स्किन टाइप हेगे अथवा निम्म स्किन टोन हेगे आइडेंटिफाई माडोदु अंत तुम्बा जनक्के डाउट इरुत्ते नम्म स्किन टाइप नावु हेगप्प कंडुहिडिकोळ्ळोदु नम्मदु आयिली स्किन अथवा ड्रई स्किन अथवा कॉम्बिनेशन स्किन ना हेगे कंडुहिडिकोळ्ळोदु अंत तुम्बा जनक्के कन्फ्यूशन्स इरुत्ते सो नानु निमगे इल्ली ओंदु सिंपल टिप हेळ्ता इदीनि एनु अंत हेळिद्रे नीवु बेळगे एद्द तक्षण मुख तोळ्द आद मेले ಅದನ್ನ ಕ್ಲೀನಾಗಿ ಮುಖ ಎಲ್ಲ ಒರೆಸ್ಕೊಂಡು ಅರ್ಧ ಗಂಟೆ ಬಿಟ್ಬಿಟ್ಟು ಒಂದು ಮುಖಕ್ಕೆ ಏನು ಹಚ್ಚಿರಬಾರದು ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಮುಖಕ್ಕೆ ನಾನು ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ ಏನು ಕ್ಲೆನ್ಸರ್ ಆಗಲಿ ಮಾಯಿಶ್ಚರೈಸರ್ ಆಗಲಿ ಏನು ಹಚ್ಚಿಲ್ಲ ಟೋನರ್ ಏನು ಹಚ್ಚಿಲ್ಲ ಹಾಗೆ ಇದೆ ನನ್ನ ಫೇಸ್ ಸೊ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಟಿಶ್ಯೂ ಪೇಪರ್ನ ತಗೊಳ್ಳಿ ಒಂದು ಟಿಶ್ಯೂ ಪೇಪರ್ ತಗೊಂಡ್ಬಿಟ್ಟು ಇದು ವೆಟ್ ಟಿಶ್ಯೂ ಪೇಪರ್ ತಗೊಳ್ಳಿ ನಿಮ್ಮ ಫೇಸ್ನ ಜಸ್ಟ್ ಡ್ಯಾಬ್ ಮಾಡಿ ಅಂಡ್ ಏನು ಹಚ್ಚಿರಬಾರದು ಫೇಸಿಗೆ ಜಸ್ಟ್ ಡ್ಯಾಬ್ ಮಾಡಿ ಅಟ್ ಲೀಸ್ಟ್ 1 ಸೆಕೆಂಡ್ಸ್ ಇಲ್ಲ 2 ಸೆಕೆಂಡ್ಸ್ ಈ ತರ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ನಿಮ್ಮ ಟಿಶ್ಯೂ ಪೇಪರ್ ಮೇಲೆ ಏನಾದರೂ ಆಯಿಲ್ ಸೆಕ್ರೇಷನ್ ಆಗಿದ್ರೆ ಅದು ನಿಮ್ಮ ಫೇಸ್ ಏನು ಆಯಿಲಿ ಸ್ಕಿನ್ ಟೋನ್ ಅಂತ ಅರ್ಥ ಅಕಸ್ಮಾತ್ ನೋಡಿ ನೀವು ನನ್ನ ಟಿಶ್ಯೂ ಪೇಪರ್ ಮೇಲೆ ಒಂಚೂರುನು ಆಯಿಲ್ ಸೆಪರೇಷನ್ ಆಗಿಲ್ಲ ಸೋ ನಂದು ಈ ತರ ತುಂಬಾ ಡ್ರೈ ಸ್ಕಿನ್ ಅಲ್ಲ ಆಯಿಲ್ ಸೆಪರೇಷನ್ ಆಗಿಲ್ಲ ಬಟ್ ನೀವು ನಂದು ವಿಡಿಯೋದಲ್ಲಿ ನೋಡಿದ್ರೆ ನನಗೆ ಒಂದು ಸ್ವಲ್ಪ ತುಂಬಾ ಆಯಿಲಿ ಇಲ್ಲಿ ನೋಡಿ ಇಲ್ಲೆಲ್ಲ ಪಿಂಪಲ್ಸ್ ಇದೆ ಸೋ ನನಗೆ ಟಿ ಝೋನ್ ಏರಿಯಾದಲ್ಲಿ ಮಾತ್ರ ಆಯಿಲ್ ಸೆಪರೇಷನ್ ಆಗುತ್ತೆ ಸೋ ನನ್ನ ಸ್ಕಿನ್ ಟೋನ್ ಏನು ಅಂತ ಹೇಳಿದ್ರೆ ನಾರ್ಮಲ್ ಸ್ಕಿನ್ ಟೋನ್ ಅಂದ್ರೆ ನನಗೆ ತುಂಬಾ ಡ್ರೈಯೂ ಆಗಲ್ಲ ಆಯಿಲು ಇರಲ್ಲ ಫೇಸಲ್ಲಿ ನಾರ್ಮಲ್ ಆಗಿರುತ್ತೆ ಸೋ ನನ್ನ ಸ್ಕಿನ್ ಟೋನ್ ನಾರ್ಮಲ್ ಸ್ಕಿನ್ ಟೋನಿಗೆ ಬರುತ್ತೆ ನಾರ್ಮಲ್ ಸ್ಕಿನ್ ಟೋನ್ ಅಂತ ನಾನು ಸೋ ಒಂದು ಟಿಶ್ಯೂ ಪೇಪರ್ ತಗೊಳ್ಳಿ ತಗೊಂಡಿ ಈ ಟಿಶ್ಯೂ ಪೇಪರ್ನ ಜಸ್ಟ್ ನಿಮ್ಮ ಮುಖದ ಮೇಲೆ ಪ್ರೆಸ್ ಮಾಡಿ ಒಂದೊಂದು ಕಡೆನೂ ಒಂದೊಂದು ಸೆಕೆಂಡ್ ಅಥವಾ ಒಂದು 2 ಸೆಕೆಂಡ್ಸ್ ಇಟ್ಟು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ಮೇಲೆ ನೋಡಿ ಅಕಸ್ಮಾತ್ ಈ ಟಿಶ್ಯೂಲಿ ಏನಾದರೂ ಆಯಿಲ್ ಸೆಕ್ರೇಷನ್ ಆಗಿದ್ರೆ ಆಯಿಲ್ ಕಾಣಿಸಿದ್ರೆ ಟಿಶ್ಯೂಲಿ ನಿಮ್ಮ ಸ್ಕಿನ್ ಟೋನ್ ಏನು ಅಂತ ಹೇಳಿದ್ರೆ ಆಯಿಲಿ ಸ್ಕಿನ್ ಟೋನ್ ಅಂತ ಅರ್ಥ ಆಯ್ತಾ ಅಕಸ್ಮಾತ್ ಏನೂ ಇಲ್ಲ ನಮ್ಮ ಟಿಶ್ಯೂ ಪೇಪರಲ್ಲಿ ಏನೂ ಕಂಡಿಲ್ಲ ಅಂತಂದರೆ ಹಾಗೆ ನಿಮಗೆ ಅದು ಫೀಲ್ ಆಗುತ್ತೆ ನಿಮ್ಮ ಸ್ಕಿನ್ ಟೋನ್ ಏನು ಅಂತ ನೀವು ಬೇಗ ಕಂಡುಹಿಡ್ಕೋಬೋದು ಹೇಗಂತಂದರೆ ನಿಮಗೆ ನಿಮ್ಮ ಫೇಸಲ್ಲಿ ತುಂಬ ಡ್ರೈನೆಸ್ ಇರುತ್ತೆ ನೀವು ಮಾಯಿಶ್ಚರೈಸರ್ ಹಚ್ಚಲೇಬೇಕು ಇಲ್ಲಾಂದರೆ ತುಂಬ ಡ್ರೈ ಆಗೋಗುತ್ತೆ ತುಂಬ ಒಂಥರ ಪ್ಯಾಚಿ ಪ್ಯಾಚಿ ಇರುತ್ತೆ ನಾನು ಮಾಯಿಶ್ಚರೈಸರ್ ಹಚ್ಚಿದಾಗ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂತಂದರೆ ನನಗೆ ಮುಖ ಎಳ್ದಂಗೆ ಆಗುತ್ತೆ ಆ ಥರ ಏನಾದರೂ ಇದ್ದರೆ ನಿಮ್ಮ ಸ್ಕಿನ್ ಟೋನ್ ಡ್ರೈ ಸ್ಕಿನ್ ಟೋನ್ ಅಂತ ಮತ್ತು ನೀವು ಅಕಸ್ಮಾತ್ ಟೋನರ್ ಅಥವಾ ಸಿರಮ್ ಏನಾದರೂ ಹಚ್ಚಿದ ತಕ್ಷಣ ಬೇಗ ನಿಮ್ಮ ಸ್ಕಿನ್ ಎಳ್ಕೊಳ್ಳುತ್ತೆ ಎಳ್ಕೊಂಡು ಮೇಲುಗಡೆ ಏನು ಹಚ್ಚದಲ್ಲೇ ಇರೋ ಥರ ಕಾಣಿಸುತ್ತೆ ಅಂತಂದರೆ ಅದು ಡ್ರೈ ಸ್ಕಿನ್ ಟೋನಿಗೆ ಬರುತ್ತೆ ನೆಕ್ಸ್ಟ್ ಇನ್ನೊಂದು ನಮ್ಮ ಸ್ಕಿನ್ ಟೈಪಲ್ಲಿ 5 ಥರ ಸ್ಕಿನ್ ಟೈಪ್ ಇರುತ್ತೆ ಒಂದು ಡ್ರೈ ಸೆನ್ಸಿಟಿವ್ ಆಯಿಲಿ ಕಾಂಬಿನೇಷನ್ ಹಾಗೆ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಟೋನ್ 5 ಸ್ಕಿನ್ ಟೋನ್ ಇರುತ್ತೆ ಸೊ ಈ 5 ಸ್ಕಿನ್ ಟೋನಲ್ಲಿ ನಮ್ಮ ಸ್ಕಿನ್ ಟೋನ್ ಯಾವುದು ಅಂತ ನಾವು ತಿಳ್ಕೊಬೇಕು ಸೊ ಇದು ಟಿಶ್ಯೂ ಪೇಪರ್ ತುಂಬ ಹೆಲ್ಪ್ ಮಾಡುತ್ತೆ ನೀವು ಟ್ರೈ ಮಾಡಿ ನೋಡಿ ಬೆಳಗ್ಗೆ ಎದ್ದು ಆಯಿಲಿ ಸ್ಕಿನ್ನ ನಿಮ್ಮದು ತುಂಬ ಆಯಿಲ್ ಸೆಕ್ರೇಷನ್ ಆದರೆ ಟಿಶ್ಯೂ ಪೇಪರಲ್ಲಿ ನಿಮ್ಮದು ಆಯಿಲಿ ಸ್ಕಿನ್ ಟೋನಿಗೆ ಬರುತ್ತೆ ಆಯಿಲ್ ಸೆಕ್ರೇಷನ್ ಆಗಿಲ್ಲ ತುಂಬ ನನ್ನ ಫೇಸಲ್ಲಿ ತುಂಬ ಡ್ರೈನೆಸ್ ಇದೆ ಅಂತಂದರೆ ಡ್ರೈ ಸ್ಕಿನ್ ಟೋನಿಗೆ ಬರುತ್ತೆ ಹಾಗೆ ಕಾಂಬಿನೇಷನ್ ಅಂತಂದರೆ ನೋಡಿ ಈ ಟಿ ಝೋನ ಏರಿಯಾದಲ್ಲಿ ಮಾತ್ರ ನಿಮಗೆ ಆಯಿಲ್ ಸೆಕ್ರೇಷನ್ ಆಗಿರುತ್ತೆ ಇಲ್ಲೆಲ್ಲ ಡ್ರೈ ಇರುತ್ತೆ ಸೊ ನೀವು ನೋಡ್ಬೋದು ನನಗೆ ಇಲ್ಲಿ ಇಲ್ಲ ತುಂಬ ಚಿಕ್ಕ ಚಿಕ್ಕ ಪಿಂಪಲ್ಸ್ ಆಗಿದೆ ಬರೀ ಇಲ್ಲಿ ಮಾತ್ರ ಆಗಿದೆ ಏನಕ್ಕೆ ಅಂತ ಹೇಳಿದ್ರೆ ನನಗೆ ಅಲ್ಲಿ ಆಯಿಲ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ ಅದರಿಂದ ನನಗೆ ಇಲ್ಲಿ ಚಿಕ್ಕ ಚಿಕ್ಕ ಪಿಂಪಲ್ಸ್ ಇದೆ ಇಲ್ಲಿ ಈ ಟಿ ಝೋನ್ ಏರಿಯಾದಲ್ಲಿ ಸೊ ನಂದು ಏನು ಸ್ಕಿನ್ ಅಂದರೆ ಕಾಂಬಿನೇಷನ್ ಸ್ಕಿನ್ ನಾರ್ಮಲ್ ಸ್ಕಿನ್ ಅಂದರೆ ಈ ಕಡೆ ಆಯಿಲಿನೂ ಅಲ್ಲ ಈ ಕಡೆ ಡ್ರೈನೂ ಅಲ್ಲ ಆ ಥರ ಸ್ಕಿನ್ ಟೋನಿಗೆ ಬರುತ್ತೆ ಸೊ ಇದೆಲ್ಲ ಏನಕ್ಕೆ ನಾವು ಸ್ಕಿನ್ ಟೈಪ್ ಏನಕ್ಕೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಇವಾಗ ನೋಡಿ ನಂದು ಕಾಂಬಿನೇಷನ್ ಸ್ಕಿನ್ ನಾನು ಕಾಂಬಿನೇಷನ್ ಸ್ಕಿನ್ನಿಗೆ ತಕ್ಕ ಹಾಗೆ ನಾನು ಪ್ರಾಡಕ್ಟ್ನ ಯೂಸ್ ಮಾಡಬೇಕು ನಾನು ಅದು ಬಿಟ್ಟು ಅಥವಾ ಆಯಿಲಿ ಸ್ಕಿನ್ನಿಗೆ ಹೋದರೆ ನನಗಿನ್ನೂ ನನ್ನ ಮುಖದಲ್ಲಿ ರ್ಯಾಷಸ್ ಆಗುತ್ತೆ ನೋಡಿ ಇಲ್ಲಾಗಿರೋ ಪಿಂಪಲ್ಸ್
ಪಿಂಪಲ್ಸ್ ಮೋಸ್ಟ್ಲಿ ಇಲ್ಲೆಲ್ಲ ನನ್ನ ಫೇಸ್ ಫುಲ್ ಆಗ್ಬೋದು, ಹಾಗೆ ರ್ಯಾಷಸ್ ಆಗ್ಬೋದು, ಮತ್ತು ಡಲ್ನೆಸ್ ಹೊಡಿಬೋದು ಮುಖದಲ್ಲಿ. ಅದಕ್ಕೋಸ್ಕರ ನಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ಡ್ರೈ ಸ್ಕಿನ್ನಿಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಆ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಅಕಸ್ಮಾತ್ ನಮ್ಮ ಕಾಂಬಿನೇಷನ್ ಸ್ಕಿನ್ ಆಗಿದ್ದರೆ ಅಥವಾ ಆಯಿಲಿ ಸ್ಕಿನ್ ಆಗಿದ್ದರೆ ಆ ಸ್ಕಿನ್ ಟೋನಿಗೆ ಏನು ನಾವು ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಆ ರೀತಿ ನಾವು ಯೂಸ್ ಮಾಡ್ಕೊತಾ ಹೋಗಬೇಕು. ಸೊ ಇದರಿಂದ ನಮಗೇನಾಗುತ್ತೆ, ಇದು ನಮ್ಮ ಒಂದು ಹೆಲ್ತಿ ಸ್ಕಿನ್ ಕೇರ್ ರೂಟೀನ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಯಾವುದು ಅಂದರೆ ಸಿರಮ್ ಆಗಿರಲಿ, ಮಾಯಿಶ್ಚರೈಸರ್ ಆಗಿರಲಿ, ಸನ್ಸ್ಕ್ರೀನ್ ಆಗಿರಲಿ, ಇದರಿಂದ ನಾವು ಒಂದು ಹೆಲ್ತಿ ಸ್ಕಿನ್ ಕೇರ್ನ ಮೇಂಟೈನ್ ಮಾಡಿ ನಮ್ಮ ಫೇಸ್ನ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ನಿಮ್ಮ ಸ್ಕಿನ್ ಟೋನ್ ಯಾವುದು ಅಂತ ತಿಳ್ಕೊಂಡು ಅದ್ರ ಮೇಲೆ ನೀವು ಪ್ರಾಡಕ್ಟ್ನ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಯಿಲಿ ಸ್ಕಿನ್ನಿಗೆ ಯಾವ ರೀತಿ ನೀವು ಪ್ರಾಡಕ್ಟ್ನ ಚೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಡ್ರೈ ಸ್ಕಿನ್ನಿಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ನಾನು ಮೇಕಪ್ ವಿಡಿಯೋಸ್ ಫುಲ್ ಸೊ ಇದೇ ರೀತಿ ನಾನು ಮೇಕಪ್ ವಿಡಿಯೋಸ್ ಹಾಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ರೀತಿ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಇದೇ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಹಾಗೆ ಮೇಕಪ್ ವಿಡಿಯೋಸ್, ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೊಳೋದು ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್.